The experiment name is resistivity of the given material. ನೋಡಿ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಬ್ಯಾಟ್ರಿ, ಪ್ಲಗ್ ಕೀ, ರೆಸಿಸ್ಟೆನ್ಸ್ ಬಾಕ್ಸ್, ಗ್ಯಾಲೋನೋಮೀಟರ್ ಮತ್ತೆ ಈ ಒಂದು ವೈರ್ ಕೊಟ್ಟಿರ್ತೀವಿ. ಇಲ್ಲಿ ಪಾಸಿಟಿವ್ ಆಫ್ ದಿ ಬ್ಯಾಟ್ರಿ ಇಸ್ ಕನೆಕ್ಟೆಡ್ ಟು ದ ಟರ್ಮಿನಲ್ ಎ ಅಂಡ್ ನೆಗೆಟಿವ್ ಆಫ್ ದಿ ಬ್ಯಾಟ್ರಿ ಇಸ್ ಕನೆಕ್ಟೆಡ್ ಟು ಪ್ಲಗ್ ಕೀ, ಅದರ್ ಎಂಡ್ ಆಫ್ ದಿ ಪ್ಲಗ್ ಕೀ ಇಸ್ ಕನೆಕ್ಟೆಡ್ ಟು ಟರ್ಮಿನಲ್ ಸಿ. ಇದನ್ನ ಲೆಫ್ಟ್ ಗ್ಯಾಪ್ ಅಂತ ಕರೀತಾರೆ. ಈ ಲೆಫ್ಟ್ ಗ್ಯಾಪ್ ಅಲ್ಲಿ ನಾವು ಯಾವುದನ್ನ ಫೈಂಡ್ ಔಟ್ ಮಾಡ್ಬೇಕು ಅದನ್ನ ಹಾಕಬೇಕು. ನೆಕ್ಸ್ಟ್ ರೈಟ್ ಗ್ಯಾಪ್ ಅಲ್ಲಿ ನೋನ್ ರೆಸಿಸ್ಟೆನ್ಸ್, ಅಂದ್ರೆ ಈ ರೆಸಿಸ್ಟೆನ್ಸ್ ಬಾಕ್ಸ್ ರೆಸಿಸ್ಟೆನ್ಸ್ ಗೊತ್ತು, ಇದನ್ನ ನಾವು ರೈಟ್ ಗ್ಯಾಪ್ ಅಂತ ಹೇಳ್ತೀವಿ, ಅಲ್ಲಿ ಕನೆಕ್ಟ್ ಮಾಡಬೇಕು. ಇದನ್ನ ಟರ್ಮಿನಲ್ ಬಿ ಅಂತ ಕರಿತೀವಿ. ಈ ಬಿಗೆ ನೆಗೆಟಿವ್ ಆಫ್ ದಿ ಗ್ಯಾಲೋನೋಮೀಟರ್ನ ಕನೆಕ್ಟ್ ಮಾಡಬೇಕು. ಮತ್ತೆ ಇದನ್ನ ಜಾಕಿ ಅಂತ ಕರಿತೀವಿ, ಜಾಕಿನ ಪಾಸಿಟಿವ್ ಆಫ್ ದಿ ಗ್ಯಾಲೋನೋಮೀಟರ್ಗೆ ಕನೆಕ್ಟ್ ಮಾಡಬೇಕು. ಸೊ ಇದಿಷ್ಟು ಸರ್ಕ್ಯೂಟ್ ಕನೆಕ್ಷನ್ ಆಗಿರುತ್ತೆ. ಈಗ ಆಫ್ಟರ್ ಸರ್ಕ್ಯೂಟ್ ಕನೆಕ್ಷನ್ ಫಸ್ಟ್ ಥಿಂಗ್ ದಟ್ ಯು ಹ್ಯಾವ್ ಟು ಡೂ ಇಸ್ ಚೆಕಿಂಗ್ ಆಪೋಸಿಟ್ ಡಿಫ್ಲೆಕ್ಷನ್. ಸೊ ಆಪೋಸಿಟ್ ಡಿಫ್ಲೆಕ್ಷನ್ ನೋಡಿ, ಈ ಕಡೆ ಇಟ್ಟಾಗ ಅಲ್ಲಿ ಡಿಫ್ಲೆಕ್ಷನ್ ಈ ಕಡೆಗೆ ಬರ್ತಾ ಇದೆ, ಇಲ್ಲಿಟ್ಟಾಗ ಡಿಫ್ಲೆಕ್ಷನ್ ಈ ಕಡೆ ಬರ್ತಾ ಇದೆ. ಅಂದರೆ ನೀವು ಏನು ಸರ್ಕ್ಯೂಟ್ ಮಾಡಿದ್ದೀರಾ ಅದು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಸ್ಟೆಪ್ ಈಸ್ ರಿಮೂವಿಂಗ್ ದ ನೋನ್ ರೆಸಿಸ್ಟೆನ್ಸ್. ಸೊ ಲೆಟ್ ಮೀ ಸ್ಟಾರ್ಟ್ ವಿತ್ 2 ಓಮ್. ಈಗ 2 ಓಮ್ನ ರಿಮೂವ್ ಮಾಡಿದ್ದೀನಿ. ನಾವು ಫ್ರಮ್ ಟರ್ಮಿನಲ್ ಅಂದರೆ ಲೆಫ್ಟ್ ಇಂದ ರೈಟ್ಗೆ ಸ್ಲೈಡ್ ಮಾಡ್ತಾ ಹೋಗಬೇಕು. ಎ ಟರ್ಮಿನಲಿಂದ ಸಿ ಟರ್ಮಿನಲ್ಗೆ ಸ್ಲೈಡ್ ಈ ಥರ ಸ್ಟ್ರೈಟಾಗಿ ಹಿಡ್ಕೊಂಡು ಹೋಗ್ತಾ ಇರಬೇಕು. ಅಲ್ಲಿ ಗ್ಯಾಲೋನೋಮೀಟರ್ 0 ಡಿಫ್ಲೆಕ್ಷನ್ ತೋರಿಸ್ಬೇಕು, ಅಲ್ಲಿ ತನಕ ಸ್ಲೈಡ್ ಮಾಡಬೇಕು. ಕಾಣಿಸ್ತಾ ಇದೆಯಾ ನೋಡಿ, ಗ್ಯಾಲೋನೋಮೀಟರ್ 0 ಡಿಫ್ಲೆಕ್ಷನ್ ತೋರಿಸ್ತಾ ಇದೆ ಫಾರ್ 74. ಸೊ ಇದು ಬ್ಯಾಲೆನ್ಸಿಂಗ್ ಲೆಂತ್ ಅಂತ ಕರೀತಾರೆ. ಸೊ ಫಸ್ಟ್ ರೀಡಿಂಗ್ ಅಂದರೆ 2 ಓಮ್ಗೆ ಬ್ಯಾಲೆನ್ಸಿಂಗ್ ಲೆಂತ್ ಈಸ್ 74. ನೆಕ್ಸ್ಟ್ ರೀಡಿಂಗ್ ಹೇಗೆ ಮಾಡೋದು? 3 ಓಮ್ ರಿಮೂವ್ ಮಾಡಬೇಕು, ಅಂದರೆ 2 + 1 3 ಓಮ್ ರಿಮೂವ್ ಮಾಡಿದರೆ ಮತ್ತೆ ಅದೇ ಸ್ಟೆಪ್ನ ರಿಪೀಟ್ ಮಾಡಬೇಕಾಗುತ್ತೆ. ಈ ಥರ ಸ್ಲೈಡ್ ಮಾಡಿ ಈಗ ಬಂದಿರೋ ವ್ಯಾಲ್ಯೂ 67.5. ಒಂದು ನಾಪಕ ಇಟ್ಕೊಳ್ಳಿ, ಎಲ್ಲಿ ನೀವು ಫಸ್ಟ್ ವ್ಯಾಲ್ಯೂ ಬಂದಿರುತ್ತೆ ಅದಕ್ಕಿಂತ ಹಿಂದೆನೆ ಎಲ್ಲ ವ್ಯಾಲ್ಯೂ ಕೂಡ ಬರುತ್ತೆ. ಸೊ ಇದಿಷ್ಟು ಬಂದಾದಮೇಲೆ ಅಂದರೆ ಬ್ಯಾಲೆನ್ಸಿಂಗ್ ಲೆಂತ್ ಎಲ್ಲ ಫೈಂಡ್ ಔಟ್ ಮಾಡಿದ್ಮೇಲೆ ನೀವು ರೆಸಿಸ್ಟೆನ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ರೆಸಿಸ್ಟೆನ್ಸ್ ವ್ಯಾಲ್ಯೂ ಒಂದೊಂದು ಟ್ರಯಲ್ಗೂ ನೀವು ಮಾಡ್ಕೊತ ಹೋಗಿರ್ತೀರ. ಆ ರೆಸಿಸ್ಟೆನ್ಸ್ ಫಾರ್ಮುಲಾ ಅಲ್ಲೇ ಇದೆ, ಕಾಣಿಸ್ತಾ ಇದೆಯಾ? ಆರ್ ಇಸ್ ಈಕ್ವಲ್ ಟು ಎಸ್ ಎಲ್ ಬೈ 100 - L. ಎಲ್ ಅಂದರೆ ಬ್ಯಾಲೆನ್ಸಿಂಗ್ ಲೆಂತ್. ಸೊ ಎಸ್ ಅಂತಂದರೆ ಇಲ್ಲಿ ಏನು ರಿಮೂವ್ ಮಾಡಿರ್ತೀರ ಅದರ ವ್ಯಾಲ್ಯೂ. ಸೊ ಇದನ್ನು ಫೈಂಡ್ ಔಟ್ ಮಾಡಿರ್ತೀರ. ನೆಕ್ಸ್ಟ್ ಡಯಾಮೀಟ್ರ್ ನಾವೇ ಕೊಟ್ಟಿರ್ತೀವಿ ವೈಯರ್ಗೆ. ನೀವು ಆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಟ್ಯಾಬ್ಯುಲರ್ ಕಾಲಮ್ನ ಫಿಲ್ ಮಾಡಿದರೆ ಅದರ ಆವ್ರೇಜ್ ತೊಗೊಳ್ತೀರ, ಅದೇ ನಿಮಗೆ ಆನ್ಸರ್ ಆಗಿರುತ್ತೆ.